ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯಲ್ಲಿ 1 ಲಕ್ಷ ಬಿಜೆಪಿ ಸದಸ್ಯತ್ವ ಮಾಡುವ ಗುರಿ ಹೊಂದಲಾಗಿದೆ ಎಂದು ಬಿಜೆಪಿಯ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅರುಣ್ ಸೋಮಣ್ಣ ಹೇಳಿದ್ದಾರೆ. ಬಿಜೆಪಿ ಸದಸ್ಯತ್ವ ಅಭಿಯಾನ ಈಗಾಗಲೇ ಆರಂಭವಾಗಿದ್ದು ತುಮಕೂರು ಜಿಲ್ಲೆಯಲ್ಲಿ 1 ಲಕ್ಷ ಸದಸ್ಯತ್ವ ಮಾಡುವ ಗುರಿ ಹೊಂದಲಾಗಿದೆ ಎಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅರುಣ್ ಸೋಮಣ್ಣ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 1 ಕೋಟಿ 30 ಲಕ್ಷ ಸದಸ್ಯತ್ವ ಮಾಡುವ ಉದ್ದೇಶವಿದೆ. ಅದರಲ್ಲಿ ಯುವ ಬಿಜೆಪಿ ಘಟಕವು 15 ಲಕ್ಷದಲ್ಲಿ 12 ಲಕ್ಷ ಸದಸ್ಯತ್ವ ನೋಂದಣಿ ಮಾಡಲಾಗಿದೆ ಎಂದು ತಾರೀಖಿನಿಂದ ದೇಶಾದ್ಯಂತ ಒಂದು ಸಂಘಟನಾ ಪರ್ವ ಅನ್ನುವ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯತ್ವ ಅಭಿಯಾನವೊಂದು ಪ್ರಾರಂಭ ಆಗಿದೆ. ಕಳೆದ ಬಾರಿ ಈ ಥರ ಒಂದು ಅಭಿಯಾನ ಪ್ರಾರಂಭ ಆದಾಗ 11 ಕೋಟಿಗೂ ಹೆಚ್ಚು ಜನ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯರಾಗುವ ಮುಖಾಂತರ ಜಗತ್ತಿನಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಸದಸ್ಯರನ್ನು ಹೊಂದಿರುವಂಥ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಅದರ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚು ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಆಗಬೇಕು ಅನ್ನುವಂಥ ವಿಚಾರವನ್ನು ಅಮಿತ್ ಶಾ ಜಿ ಕರೆ ಕೊಟ್ಟಿದ್ದಾರೆ. ಆ ಒಂದು ಕರೆಯ ಮೇರೆಗೆ ಈ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪಜಿ ಮತ್ತು ಪ್ರತಾಪ್ ಸಿಂಹಜಿ ಇವತ್ತು ನಮ್ಮ ರಾಜ್ಯದ ಯುವ ಮೋರ್ಚಾ ತಂಡಕ್ಕೆ ವಿಶೇಷವಾಗಿ ರಾಜ್ಯಾದ್ಯಂತ ಎಲ್ಲ ಬೂತ್ಗಳಲ್ಲಿ ಪ್ರತಿ ಬೂತ್ಗೂ 25 ಯುವಕರನ್ನು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನಾಗಿ ಮಾಡಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಒಂದು ಬೆಂಬಲವನ್ನು ನಮಗೆ ಕೊಟ್ಟಿದ್ದಾರೆ. ಆ ಬೆಂಬಲಿಸಿದಂಥ ಎಲ್ಲ ಶ್ರೀ ಸಾಮಾನ್ಯರು ಕೂಡ ಭಾರತೀಯ ಜನತಾ ಪಕ್ಷದ ಮುಖ್ಯವಾಹಿನಿಗೆ ಬರಬೇಕು. ನರೇಂದ್ರ ಮೋದಿಜಿಯವರೇ ದೇಶ ಕಟ್ಟು ಕಾರ್ಯ ಇದೆ, ಆ ಕಾರ್ಯದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಮತ್ತು ತಮ್ಮ ದೇಶ ಕಟ್ಟುವ ವಿಚಾರದಲ್ಲಿ ಸಲಹೆಗಳನ್ನು ಕೊಡಬೇಕು ಅನ್ನುವಂಥ ಈ ಹಿನ್ನೆಲೆಯಲ್ಲಿ ಈ ಒಂದು ಸದಸ್ಯತಾ ಅಭಿಯಾನ ಪ್ರಾರಂಭವಾಗಿದೆ. ಈಗಾಗಲೇ 15 ಜಿಲ್ಲೆಯಲ್ಲಿ ಈ ರೀತಿ ಜಿಲ್ಲೆ ಸಭೆಗಳು, ಪತ್ರಿಕಾ ಸಭೆಗಳು, ಕಾಲೇಜು, ವ್ಯಾಯಾಮ ಶಾಲೆ ಮತ್ತು ಪ್ಲೇಗ್ರೌಂಡು, ಡ್ಯಾನ್ಸ್ ಕ್ಲಾಸು, ಹಾಸ್ಟೆಲ್ಸು, ಎಲ್ಲೆಲ್ಲಿ ಯುವ ಸಮೂಹ ಬಲ್ಕ್ ಆಗಿ ಸಿಗುತ್ತೆ ನಮಗೆ ಅಲ್ಲಿ ಹೋಗಿ ಮೋದಿಜಿಯವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ತಿಳಿಸಿ ಅವರನ್ನು ನಾವು ಪ್ರೀತಿ ವಿಶ್ವಾಸದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ರಾಜ್ಯ ಬಿಜೆಪಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಯಾಂಕಂಚಿ ಮಾತನಾಡಿ, ಕಳೆದ ತಿಂಗಳ 6ರಿಂದ ದೇಶಾದ್ಯಂತ ಸಂಘಟನಾ ಪರ್ವ ಆರಂಭವಾಗಿದೆ. ಇಡೀ ದೇಶದಲ್ಲೇ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷ ಬಿಜೆಪಿ ಅಂತ ಹೇಳಿದರು. ಕೆಲಸ ಮಾಡಲಿಕ್ಕೆ ಹಾಗೂ ಈ ಒಂದು ವಿಷಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸಲಿಕ್ಕೆ ತಮ್ಮೆಲ್ಲರ ಒಂದು ಕೊಡುಗೆ ಬೇಕಾಗಿದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ 15 ಜಿಲ್ಲೆಗಳಲ್ಲಿ ಸದಸ್ಯತ್ವ ಅಭಿಯಾನ ಆರಂಭವಾಗಿದೆ. ಉಪಾಧ್ಯಕ್ಷ ಕರುಣಾಕರ್, ವಿಶ್ವನಾಥ್ ಅಣಜಿ, ಭಾವನಿ ರಾವ್ ಮೋರೆ, ಶ್ರೀನಿವಾಸ್, ರವಿಚಂದ್ರ, ರುದ್ರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಚೈತ್ರಾ ಹಿರೇಗೌಡ್ರು ಅವಿರೋಧವಾಗಿ ಆಯ್ಕೆಯಾದರು. ದೇವನಹಳ್ಳಿ ತಾಲೂಕು ಪಂಚಾಯತಿ ಅಧ್ಯಕ್ಷೆಯಾಗಿ ಚೈತ್ರಾ ಹಿರೇಗೌಡ್ರು ಆಯ್ಕೆಯಾದರು. ಚುನಾವಣಾ ಅಧಿಕಾರಿಯಾದ ಎಸಿ ಮಂಜುನಾಥ್ ರವರ ಸಮ್ಮುಖದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು. ನಂತರ ಕಾಂಗ್ರೆಸ್ ಮುಖಂಡರಾದ ಎಸ್ಪಿ ಮುನಿರಾಜ್ ಮಾತನಾಡಿ, ಸಾಮಾನ್ಯ ಮಹಿಳೆ ಅಧ್ಯಕ್ಷೆ ಸ್ಥಾನ ಖಾಲಿ ಇದ್ದು ಆ ಸ್ಥಾನಕ್ಕೆ ಮಹಿಳಾ ಸದಸ್ಯರಿಬ್ಬರು ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದ ಕಾರಣ ಕಾಂಗ್ರೆಸ್ ಮುಖಂಡರು ಸೇರಿ ಒಬ್ಬರನ್ನು ನಾಮಪತ್ರ ವಾಪಸ್ ಪಡೆಯುವ ಮೂಲಕ ಪಕ್ಷದಿಂದ ಒಬ್ಬರನ್ನು ನಿಲ್ಲಿಸಿ ಕಾಂಗ್ರೆಸ್ 10 ಸದಸ್ಯರುಗಳು ಕಾಂಗ್ರೆಸ್ ಬೆಂಬಲಿತ ಚೈತ್ರಾ ಹಿರೇಗೌಡ್ರಿಗೆ ಕೈ ಮೇಲೆತ್ತುವ ಮೂಲಕ ಬೆಂಬಲ ಸೂಚಿಸಿದರು. ನೂತನ ಅಧ್ಯಕ್ಷೆ ಚೈತ್ರಾ ಹಿರೇಗೌಡ ಮಾತನಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರುಗಳು, ಕಾರ್ಯಕರ್ತರು, ಮುಖಂಡರುಗಳು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 2 ಮಹಿಳೆಯರು ಚುನಾವಣೆಗೆ ಸ್ಪರ್ಧಿಸಿದ್ದು ಅವರಲ್ಲಿ ಒಬ್ಬರನ್ನು ವಾಪಸ್ ತೆಗೆಯುವ ಮುಖಾಂತರ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಪಂಚಾಯತಿಗಳ ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷದ 10 ಜನ ಸದಸ್ಯರು ಒಟ್ಟಾಗಿ ನಾವು 2 ಸದಸ್ಯ ಆಕಾಂಕ್ಷಿಗಳು ಇದ್ವಿ. ಅದರಲ್ಲಿ ನಾವು ಮಾತಾಡಿಕೊಂಡು ನಾವು ಸದಸ್ಯರ ಜೆ ಡಿ ಎಸ್ ಅವರನ್ನು ಮತ್ತು ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದ್ರು. ಅವ್ರ 5 ಮತಗಳನ್ನು ತಗೊಂಡು ನಾವು 10 ಜನ ನಾವು ನಮ್ಮ ಪಕ್ಷ ಆಯ್ಕೆ ಮಾಡಿಕೊಂಡು ಇನ್ನೊಬ್ಬರು ಆಕಾಂಕ್ಷಿ ಇರೋದ್ರಿಂದ ಇರ್ತಕ್ಕಂಥ ಕಾಲಾವಕಾಶವನ್ನು ಇಬ್ಬರೂ ಹಂಚಿಕೊಂಡಿದ್ದೀವಿ. ಅದು ನಮ್ಮ ಎಲ್ಲ ನಮ್ಮ ತಾಲೂಕು ಪಂಚಾಯತಿ ಗೌರವಯುತ ಎಲ್ಲ ಸದಸ್ಯರ ಹಾಗೂ ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ಮುಖಂಡರು, ಕಾರ್ಯಕರ್ತರು ಶ್ರಮ ಇದೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಒಂದು ಗೊಡ್ಡಮುದ್ದೇನಹಳ್ಳಿ ಕ್ಷೇತ್ರದ ಮುಖಂಡರ ಹಿರಿಯರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ನಮ್ಮ ಮಾರ್ಗದರ್ಶಿಗಳಾದಂಥ ನಾಡಿಸಿಕೊಂಡವರು ಹಾಗೂ ನಮ್ಮ ಯುವ ಮುಖಂಡರಾದಂತಹ ಹಾಗೂ
ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಚೇತನ್ ಅವರಿಗೂ, ನಮ್ಮ ಭಾಗದ ಎಲ್ಲ ಸದಸ್ಯರಿಗೂ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಒಂದು ಕಾಲಾವಧಿಯಲ್ಲಿ ಎಷ್ಟು ನನ್ನ ಕಾಲಾವಕಾಶ ಕೊಟ್ಟಿದ್ದಾರೋ ಆ ಒಂದು ಅವಧಿಯಲ್ಲಿ ನನ್ನ ಏನು ತಾಲೂಕಿನ ಏನು ಅಭಿವೃದ್ಧಿಗೆ ಏನು ನಾನು ಕೆಲಸ ಮಾಡಬೇಕು ಅದನ್ನು ನಾನು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತೇನೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷವಾದ ಏನು ಶಿಸ್ತು ಸಿದ್ಧಾಂತಗಳು ಏನಿದೆ ಅದಕ್ಕೆ ನಾವು ಬದ್ಧವಾಗಿ ಇಟ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ನಾನು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಇಒ ಮುರುಡಯ್ಯ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಲಕ್ಷ್ಮೀನಾರಾಯಣಪ್ಪ, ಕೆಸಿ ಮಂಜುನಾಥ್, ಅನಂತಕುಮಾರಿ ಚಿನ್ನಪ್ಪ, ರಾಧಮ್ಮ ಮುನಿರಾಜು, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣಗೌಡ, ಉಪಾಧ್ಯಕ್ಷೆ ನಂದಿನಿ ವೆಂಕಟೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೋಮತಹಳ್ಳಿ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಸದಸ್ಯರಾದ ಕಾರಹಳ್ಳಿ ಶ್ರೀನಿವಾಸ್, ದಿನ್ನೂರು ವೆಂಕಟೇಶ್, ಭೀಮರಾಜು, ಬೂದಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಮತ್ತಿತರರು ಪಾಲ್ಗೊಂಡು ಶುಭ ಹಾರೈಸಿದರು. ಚುನಾವಣೆಯು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ದೇವನಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಸಿದ್ದರಾಜುರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಗುಬ್ಬಿ ತಾಲೂಕಿನ ಎಸ್ ಕೊಡಗಿಹಳ್ಳಿಯ ಶ್ರೀನಿವಾಸ ಪ್ರೌಢಶಾಲೆಯ 39 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಈಗ ಚೇತರಿಸಿಕೊಳ್ಳುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಎಸ್ ಕೊಡಗಿಹಳ್ಳಿ ಗ್ರಾಮದ ಶ್ರೀನಿವಾಸ ಪ್ರೌಢಶಾಲೆಯ ಸುಮಾರು 39 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಮಂಗಳವಾರ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಕಬ್ಬಿಣಾಂಶದ ಮಾತ್ರೆಗಳನ್ನು ನೀಡಲಾಗಿತ್ತು. ನಂತರ ಸಂಜೆ ಶಾಲೆಯನ್ನು ಮುಗಿಸಿ ವಿದ್ಯಾರ್ಥಿಗಳು ಮನೆಗೆ ತೆರಳಿದ್ದಾರೆ. ಸಂಜೆಯ ವೇಳೆಗೆ ಕೆಲವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಕೆಲವು ವಿದ್ಯಾರ್ಥಿಗಳು ತಮ್ಮ ಪೋಷಕರೊಟ್ಟಿಗೆ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ. ಬುಧವಾರ ಬೆಳಗ್ಗೆ ಶಾಲೆ ಆರಂಭವಾದ ನಂತರ ಸುಮಾರು ವಿದ್ಯಾರ್ಥಿಗಳು ಹೊಟ್ಟೆ ನೋವು ವಾಂತಿ ಭೇದಿಯಾಗುತ್ತಿದೆ ಎಂದು ಶಿಕ್ಷಕರಿಗೆ ತಿಳಿಸಿದ್ದಾರೆ. 11 ಗಂಟೆ ವೇಳೆಗೆ ಸುಮಾರು 35 ಹೆಚ್ಚು ವಿದ್ಯಾರ್ಥಿಗಳು ಹೊಟ್ಟೆ ನೋವಿನಿಂದ ನರಳಾಡಲು ಶುರುವಿಟ್ಟಿದ್ದಾರೆ. ಕೂಡಲೇ ತುರ್ತು ವಾಹನ ಹಾಗೂ ಸ್ಥಳೀಯ ವೈದ್ಯರನ್ನು ಕರೆಸಿ ಚಿಕಿತ್ಸೆ ನೀಡಲು ಮುಂದಾಗಿದ್ದಾರೆ. ಅದರಲ್ಲಿ 14 ವಿದ್ಯಾರ್ಥಿಗಳು ತೀವ್ರತರವಾದ ಹೊಟ್ಟೆ ನೋವು ಕಂಡ ಹಿನ್ನೆಲೆಯಲ್ಲಿ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಗೆ ಮೊದಲ ಹಂತದಲ್ಲಿ ಕಳುಹಿಸಲಾಯಿತು. ಸ್ಥಳಕ್ಕೆ ತಹಸೀಲ್ದಾರ್ ಎಂ ಮಮತಾ ಆಗಮಿಸಿ ಯಾವ ಕಾರಣಕ್ಕೆ ಹೀಗೆ ಆಗಿದೆ ಎಂದು ಶಿಕ್ಷಕರನ್ನು ವಿಚಾರಣೆ ಮಾಡಿದ್ದು, ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ಹಾಲು ನೀಡಲಾಗಿದೆ, ಮಂಗಳವಾರ ಕಬ್ಬಿಣಾಂಶದ ಮಾತ್ರೆ ನೀಡಲಾಗಿದೆ ಎಂಬ ಮಾಹಿತಿ ನೀಡಿದರು. ನಂತರ ಹಾಲಿನ ಪೌಡರ್, ಕುಡಿಯುವ ನೀರು ಹಾಗೂ ಮಾತ್ರೆಯನ್ನು ಪರೀಕ್ಷೆಗೆ ಒಳಪಡಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿಗೆ ಮಾಹಿತಿ ನೀಡಿದರು. ಇನ್ನು ಹೊಟ್ಟೆ ನೋವು ಹೆಚ್ಚಾದ ಕಾರಣ ಮತ್ತೆ ವಿದ್ಯಾರ್ಥಿಗಳನ್ನು ಗುಬ್ಬಿಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಯಿತು. ಒಟ್ಟು 67 ವಿದ್ಯಾರ್ಥಿಗಳು ಇದುವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು, ಎಲ್ಲರೂ ಸಹ ಸುರಕ್ಷತೆಯಿಂದ ಚಿಕಿತ್ಸೆ ಪಡೆದು ಮನೆಯತ್ತ ಹೆಜ್ಜೆ ಹಾಕಿದ್ದಾರೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾತಮ್ಮ ಮಾತನಾಡಿ, ಇದುವರೆಗೂ ಯಾವ ಪದಾರ್ಥದಿಂದ ಈ ರೀತಿಯಾಗಿದೆ ಎಂಬ ಮಾಹಿತಿ ನಮಗೆ ಬಂದಿಲ್ಲ. ನಿನ್ನೆಯ ಊಟ, ಅದಕ್ಕೆ ಬಳಸಿದ ನೀರು ಹಾಗೂ ಇಂದಿನ ಹಾಲಿನ ಪುಡಿ, ಕುಡಿಯುವ ನೀರು ಸೇರಿದಂತೆ ಎಲ್ಲ ರೀತಿಯ ಮಾದರಿಗಳನ್ನು ಸಹ ಪರೀಕ್ಷೆಗೆ ಒಳಪಡಿಸಲಾಗಿದೆ. ನಂತರ ಯಾವುದರಿಂದ ಈ ರೀತಿಯಾಗಿದೆ ಎಂದು ತಿಳಿಯಬಹುದಾಗಿದೆ. ಈಗ ಎಲ್ಲ ವಿದ್ಯಾರ್ಥಿಗಳು ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದರು. ಕುಣಿಗಲ್ನಲ್ಲಿ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ಎಸ್ಪಿ ಡಾಕ್ಟರ್ ವಂಶೀಕೃಷ್ಣರವರು ಸಮಸ್ಯೆಗಳನ್ನು ಆಲಿಸಿದರು. ಕುಣಿಗಲ್ ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಜನಸಂಪರ್ಕ ಸಭೆ ಆಯೋಜಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಎಸ್ಪಿ ಡಾಕ್ಟರ್ ವಂಶೀಕೃಷ್ಣ ಜನರ ಸಮಸ್ಯೆ ಆಲಿಸಿ ಕೆಲ ಸಮಸ್ಯೆಗೆ ಸ್ಥಳದಲ್ಲೇ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡು ಮತ್ತೆ ಕೆಲವಕ್ಕೆ ಸ್ಪಂದಿಸುವ ಭರವಸೆ ನೀಡಿದರು. ಕೆಲ ಆಟೋ ಚಾಲಕರು ಸಂಚಾರ ನಿಯಮ ಪಾಲನೆ ಹಾಗೂ ಹೆಚ್ಚಿನ ಮಕ್ಕಳನ್ನು ಕರೆದೊಯ್ಯಲು ಅನುಮತಿ ನೀಡುವಂತೆ ಮನವಿ ಮಾಡಿದಾಗ ಎಸ್ಪಿ ಮಾತನಾಡಿ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಎಲ್ಲ ಸಂಚಾರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಮದ್ಯಪಾನ ಸೇವಿಸಿ ವಾಹನ ಚಾಲನೆ, ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಾಲನೆ ಮಾಡುವವರ ಪರವಾನಗಿಯನ್ನೇ ರದ್ದುಗೊಳಿಸಲು ಕ್ರಮ ಕೈಗೊಳ್ಳಲಾಗಿದ್ದು 586 ಪರವಾನಗಿ ರದ್ದುಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತಷ್ಟು ಕಠಿಣ ಕ್ರಮ ಜಾರಿಗೊಳಿಸಲಾಗುವುದು ಎಂದರು. ರಸ್ತೆ ಅಪಘಾತಗಳಲ್ಲಿ 95% ಅತಿವೇಗ, ಮದ್ಯಪಾನ, ಮೊಬೈಲ್ ಚಾಲನೆ, ಸಂಚಾರ ನಿಯಮಗಳ ಉಲ್ಲಂಘನೆಯಿಂದ ಆಗುತ್ತಿದ್ದರೆ 4% ಪ್ರಾಕೃತಿಕ ಕಾರಣ ಹಾಗೂ 1% ಮಾತ್ರ ಇಂಜಿನಿಯರಿಂಗ್ ಸಮಸ್ಯೆಯಿಂದ ಆಗುತ್ತಿದೆ. ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರರೇ ಹೆಚ್ಚು ಸಾವು ಗಾಯಾಳುಗಳಾಗುತ್ತಿದ್ದಾರೆ. ಆದ್ದರಿಂದ ವಾಹನ ಚಾಲನೆ ಪರವಾನಗಿ, ಇತರೆ ನಿಯಮಗಳ ಕಟ್ಟುನಿಟ್ಟಿನ ಪರಿಶೀಲನೆ ನಡೆಸುವುದರ ಜೊತೆಗೆ ನಿಯಮ ಉಲ್ಲಂಘಿಸುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇದರಿಂದ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿ ಸುರಕ್ಷಿತ ಸಂಚಾರಕ್ಕೆ ಅನುಕೂಲವಾಗಿ ಅಪಘಾತ ಪ್ರಕರಣ ನಿಯಂತ್ರಣ ಸಾಧ್ಯವಾಗುತ್ತೆ. ಯಾವುದೇ ಕಾರಣಕ್ಕೂ ಸರಕು ಸಾಗಣೆ ವಾಹನಗಳಲ್ಲಿ ಪ್ರಯಾಣಿಕರ ಸಾಗಣೆ ನಿಷೇಧಿಸಿದ್ದು, ಇದರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವ ಕಾರಣ ಸರಕು ಸಾಗಣೆ ಮಾಲೀಕರು ಎಚ್ಚರ ವಹಿಸಬೇಕು ಎಂದರು. ಹ್ಯೂಮನ್ ಎರರ್ ಇರುವುದು 95% ಮೇಲೇನೆ ಇದೆ. ಇಂಜಿನಿಯರಿಂಗ್ ಡಿಫೆಕ್ಟ್ 91%, ರಿಮೈನಿಂಗ್ ಆ 95 ರಿಮೈನಿಂಗ್ ಆ 4% ವೆದರ್ ಕಂಡೀಷನ್ಸು ಇದು ಇರ್ಬೋದು. ಇಂಜಿನಿಯರಿಂಗ್ ಡಿಫೆಕ್ಟ್ ಆರ್ ವೆರಿ ರೇರ್. ಅವ್ರು ಅಷ್ಟು ದೊಡ್ಡ ಹೈವೇಸ್ ಮಾಡುವಾಗ ದೇ ವಿಲ್ ಆ್ಯಕ್ಟ್ ಅಕಾರ್ಡಿಂಗ್ಲಿ, ಬಟ್ ನಾವು ಓವರ್ ಸ್ಪೀಡಿಂಗ್ ಮಾಡ್ತಾ ಇದ್ದೀವಿ.
ನೀವು ನಿಮ್ಮ ಎಮ್ ಎನ್ 75 ಅಲ್ಲಿ 80 ಲಿಮಿಟ್ ಕಟ್ ಮಾಡಿ, ಗಾಡಿ ಎಲ್ಲ ಕಟ್ ಮಾಡಿ, ಆಕ್ಸಿಡೆಂಟ್ಸ್ ಎಷ್ಟಾಗುತ್ತೆ ನೋಡೋಣ. ನಾವೆಲ್ಲ 120-130 ಹೋಗ್ತಾ ಇದ್ದೀವಿ. ಸೊ ದಟ್ ಈಸ್ ದ ಮೇನ್ ಥಿಂಗ್. ಅದಕ್ಕೆ ನಾವು ಎನ್ಫೋರ್ಸ್ಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಈಗಾಗಲೇ ನಮ್ಗೆ ಇಂಟರ್ಸೆಪ್ಟರ್ ಇದೆ, ಅದಕ್ಕೆ ರೇಡಾರ್ಗಳಿಂದ ಸ್ವಲ್ಪ ರಿಪೇರಿ ಇತ್ತು, ಅದು ಕೂಡ ಆಗಿದೆ. ಸೊ ಓವರ್ ಸ್ಪೀಡಿಂಗ್ಗೆ ನಾವು ಕಡಿವಾಣ ಹಾಕ್ತೀವಿ. ಸೊ ಎಲ್ಲ ಒಟ್ಟಿಗೆ ಸೇರಿ ಮಾಡಬೇಕಾಗುತ್ತೆ. ದಟ್ಸ್ ವೈ ವಿ ಆರ್ ಇನ್ಕ್ಲೂಡಿಂಗ್ NH, ನ್ಯಾಷನಲ್ ಹೈವೇಸ್ ಅವರು, ಟ್ರಾನ್ಸ್ಪೋರ್ಟ್ ಅವರು, ಹೆಲ್ತ್ ಅವರು. ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ನಮ್ಮದು ಇನ್ನೂ ಕಡಿಮೆ ಇದೆ. ಯಾವುದು ಆಂಬ್ಯುಲೆನ್ಸ್ ಹೋಗಿ ರೀಚ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಇನ್ನೂ ಕಡಿಮೆ ಮಾಡಿಸ್ಬೇಕು ನಾವು. ನೂತನ ಸುಧಾರಿತ ಗಸ್ತು ವ್ಯವಸ್ಥೆಗೆ ಚಾಲನೆ ನೀಡಲಾಗಿದೆ. ಇದರಿಂದ ಬೀಟ್ ವ್ಯವಸ್ಥೆ ಮತ್ತಷ್ಟು ಸುಧಾರಣೆಯಾಗಿ ಜನರ ಪೊಲೀಸ್ ವ್ಯವಸ್ಥೆಗೆ ಸಹಕಾರಿಯಾಗಲಿದೆ. ಸಾರ್ವಜನಿಕರು ಇಲಾಖೆಯೊಂದಿಗೆ ಸಹಕರಿಸುವ ಮೂಲಕ ಮತ್ತಷ್ಟು ಉತ್ತಮ ಸೇವೆಗೆ ಮುಂದಾಗಬೇಕು ಎಂದರು. ಪ್ರತಿಯೊಬ್ಬ ನಾಗರಿಕನು ಸಮವಸ್ತ್ರ ಇಲ್ಲದ ಪೊಲೀಸ್ ಆದ ಕಾರಣ ಸಾಮಾಜಿಕ ಜವಾಬ್ದಾರಿಯ ಕಾಳಜಿ ಹೊತ್ತು ಉತ್ತಮ ವ್ಯವಸ್ಥೆಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು. ತಮಿಳುನಾಡಲ್ಲಿ 13 ನಿಮಿಷದಲ್ಲಿ ರೀಚ್ ಆಗ್ತದೆ, ಅದು ಮಾತ್ರ ಖಂಡಿತ. ಸೊ ಎಲ್ಲ ಟ್ರಾನ್ಸ್ಪೋರ್ಟು, ಹೈವೇಸು, ಪಬ್ಲಿಕ್ ಬೇಸಿಕಲಿ ನೀವು ಅದೇ ನಾನು ಹೇಳ್ತಾ ಇರೋದು. ಈಗ ವಿಲೇಜಸ್ಸಲ್ಲಿ ನಾವು ಹೆಲ್ಮೆಟ್ ಯೂಸ್ ಎಷ್ಟು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲೈಸೆನ್ಸ್ ಬಗ್ಗೆ ಅವೇರ್ನೆಸ್ ಇಲ್ಲ. ರಿಜಿಸ್ಟ್ರೇಷನ್ನು ಗಾಡಿ ಒಂದು ಪರ್ಚೇಸ್ ಮಾಡ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ ವಿಲೇಜಸ್ಸಲ್ಲಿ. ಸೊ ಅವರಿಗೆ ಅವೇರ್ನೆಸ್ ಮಾಡಿಸೋದು ಇದೆಲ್ಲ ನಮ್ಮ ಹೊಸ ಗಸ್ತು ವ್ಯವಸ್ಥೆಯಲ್ಲಿ, ನ್ಯೂ ಬೀಟ್ ಸಿಸ್ಟಮಲ್ಲಿ. ನಮ್ಮ ಬೀಟ್ ಕಾನ್ಸ್ಟೇಬಲಲ್ಲಿ ಯಾರು ಹಳ್ಳಿಗೆ ಹೋಗ್ತಾರೆ ಅವರಿಗೆ ನಾನು ಈಗಾಗಲೇ ನಮ್ಮ DSP-ಗಳೆಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಮೊಬೈಲ್ ಯೂಸ್ ಮಾಡೋದು ಟ್ರಿಪಲ್ ರೈಡಿಂಗ್ ಹೋಗೋದು. ಸೊ ಅದು ನಮಗೆ ಬರಬೇಕು. ನಮ್ಮಲ್ಲಿ ಆ್ಯಕ್ಚುಲಿ ಸ್ವಯಂ ಪ್ರೇರಿತವಾಗಿ ಬಂದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ನಾವೆಲ್ಲ ಇದು ಕೋಆರ್ಡಿನೇಟೆಡ್ ಆಗಿ ಮಾಡ್ತೀವಿ. ಮೀಡಿಯಾ ನಮ್ಮ ಕೋಆರ್ಡಿನೇಷನ್ ಬರ್ತಾರೆ. ಈಗ ನಾನು ಏನೇನು ಇಲಾಖೆಗಳಿಗೆ ಹೇಳಿದ ಎಲ್ಲ ಬರ್ತಾರೆ. ಬಟ್ ಪಬ್ಲಿಕ್ಕೇ ಬಂದಿಲ್ಲ ಅಂದರೆ, ಸೊ ಎಲ್ಲರೂ ಇಲ್ಲಿಗೆ ಬರುವವರು ಅಟ್ಲೀಸ್ಟ್, ಇಲ್ಲಿಗೆ ಯಾರ್ಯಾರು ಬಂದಿದ್ರು ಅವರು ಅಟ್ಲೀಸ್ಟ್ ಈಗ ಯೂಸ್ ಆಲ್ಮೋಸ್ಟ್ ಐ ಥಿಂಕ್ 90-10% ಆರ್ ವೆರಿ ವೆಲ್ಕಮ್ಸ್ ಈಗ ಬಂದಿರೋರು. ಅಟ್ಲೀಸ್ಟ್ ನಾಳೆಯಿಂದ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಯೂಸ್ ಹೆಲ್ಮೆಟ್ಸ್. ನೀವು ಒಂದು 3-4 ಜನಕ್ಕೆ ಹೇಳಿ, ನಿಮ್ಮ ರಿಲೇಟಿವ್ಸ್ ಅವ್ರಿಗೆ ಹೇಳಿ, ಸೊ ದಟ್ ಎಲ್ಲರೂ ಸೇಫ್ ಆಗಿರ್ತಾರೆ. ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕೂಡ ಅದೇ ಥರ ಆಗ್ತಾರೆ. ಅದಕ್ಕೆ ನಾವು ಮಕ್ಕಳಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವು ನಿಮ್ಮ ಪೇರೆಂಟ್ಸ್ ಹೇಳಿ. ಪಟ್ಟಣದ ಆಟೋ ಚಾಲಕರು ತಮಗೆ ನಿರ್ದಿಷ್ಟ ಆಟೋ ಸ್ಟ್ಯಾಂಡ್ ಇಲ್ಲ ಅಂತ ಕೆಲ ಅಂಗಡಿಯವರು ವಿನಾಕಾರಣ ಹಲ್ಲೆ ಮಾಡುತ್ತಾರೆ ಎಂದು ದೂರಿದರೆ, ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದ ಕೆಲವರು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ತಡೆಗಟ್ಟುವಂತೆ ದೂರಿದರು. ಹುಲಿಯೂರು ದುರ್ಗ, ಸಂತೆ ಮಾವತ್ತೂರು, ಭಕ್ತರಹಳ್ಳಿ ಗ್ರಾಮದಲ್ಲಿ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ರಸ್ತೆ ಉಬ್ಬು ಹಾಕಿ ವಾಹನ ವೇಗ ನಿಯಂತ್ರಿಸುವಂತೆ ಮನವಿ ಮಾಡಿದರು. ಗುನ್ನಾಗರೆ ಗ್ರಾಮದ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ನಿಯಂತ್ರಣ ಮಾಡದ ಬೀಟ್ ಪೇದೆಗೆ ವೇದಿಕೆಯಲ್ಲೇ ತರಾಟೆಗೆ ತೆಗೆದುಕೊಂಡ SP ಮುಂದೆ ಹೀಗಾಗದಂತೆ ಕ್ರಮ ವಹಿಸುವ ಎಚ್ಚರಿಕೆ ನೀಡಿದರು. DSP ರಾಮಲಿಂಗೇಗೌಡ, PSIಗಳಾದ ಪುಟ್ಟೇಗೌಡ, ಮಂಜು, ವಿಕಾಸ್ಗೌಡ ಇತರರು ಉಪಸ್ಥಿತರಿದ್ದರು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಲ್ಲಿ 22,770 ಖಾತೆದಾರರ ಪೈಕಿ 12,000 ಮೃತ ಖಾತೆದಾರರ ಕುಟುಂಬದ ಸದಸ್ಯರಿಗೆ ಪೌತಿ ಖಾತೆ ನೀಡಲು ಸೂಚಿಸಿರುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ 22,770 ಖಾತೆದಾರರ ಪೈಕಿ 12,000 ಮೃತ ಖಾತೆದಾರರ ಕುಟುಂಬದ ಸದಸ್ಯರಿಗೆ ಪೌತಿ ಖಾತೆ ಮಾಡಲು ಸೂಚಿಸಲಾಗಿದೆ ಎಂದು ಗ್ರಾಮಾಂತರ ಜಿಲ್ಲಾಧಿಕಾರಿ CS ಕರಿಗೌಡ ಹೇಳಿದರು. ದೇವನಹಳ್ಳಿಯಲ್ಲಿ ಜಿಲ್ಲಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೃತಪಟ್ಟವರ ಖಾತೆಯಿಂದ ಪೌತಿ ಖಾತೆಯನ್ನಾಗಿ ಪರಿವರ್ತಿಸಲು ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಮೃತರ ಪ್ರಮಾಣ ಪತ್ರ, ವಂಶವೃಕ್ಷ, ಪ್ರತಿಯೊಂದು ಕಂದಾಯ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳನ್ನು ಗ್ರಾಮ ಲೆಕ್ಕಾಧಿಕಾರಿಗಳ ಬಳಿಯೇ ಇರುವುದರಿಂದ ಪೌತಿ ಖಾತೆ ಮಾಡಿಸಿಕೊಳ್ಳುವ ಅರ್ಹರು ತ್ವರಿತವಾಗಿ 15 ದಿನದೊಳಗೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಬೇಕು ಎಂದು ಹೇಳಿದರು. ಒಬ್ಬರ ಹೆಸರಿನಲ್ಲಿ ಪೌತಿ ಖಾತೆಗೆ ಅವಕಾಶವಿಲ್ಲ. ಕುಟುಂಬದ ಸದಸ್ಯರಲ್ಲಿ ಖಾತೆ ಮಾಡಬೇಕು. ಗಂಡು ಹೆಣ್ಣು ಯಾರೇ ಇರಲಿ ಮೃತ ಕುಟುಂಬದ ಸದಸ್ಯರಾಗಿರಬೇಕು. ಇದು ಕೃಷಿ ಜಮೀನಿಗೆ ಮಾತ್ರ ಸೀಮಿತವಾಗಿದೆ. ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನು ಪೌತಿ ಖಾತೆಯಡಿ ಮಾಡಲು ಬರುವುದಿಲ್ಲ ಎಂದರು. 11 ತಿಂಗಳಿಂದ 2,000 ತಿದ್ದುಪಡಿ ಪ್ರಕರಣ ಸರಿಪಡಿಸಲಾಗಿದೆ. ತಿದ್ದುಪಡಿಗಾಗಿ ಇನ್ನೂ 6,702 ಅರ್ಜಿ ಸಲ್ಲಿಕೆಯಾಗಿದೆ ಎಂದು ಹೇಳಿದರು.
ಜಿಲ್ಲೆಯಲ್ಲಿ 1993 ಮತ್ತು 94 ಸಾಲಿನಲ್ಲಿ ನಡೆಯಲಾದ ಕೆರೆಯಂಗಳದಲ್ಲಿರುವ ಜಾಲಿ ಮರಗಳನ್ನು ತೆರವುಗೊಳಿಸಲಾಗುತ್ತದೆ. ಜಾಲಿ ಮರಗಳು ಅಂತರ್ಜಲಕ್ಕೆ ನೀಲಗಿರಿ ಮರದಷ್ಟೇ ಧಕ್ಕೆಯನ್ನುಂಟು ಮಾಡುತ್ತವೆ ಎಂದು ಹೇಳಿದರು. ನೀಲಗಿರಿ ಮರಗಳನ್ನು ಬೆಳೆಸಿರುವ ಖಾಸಗಿ ಹಾಗೂ ಸರ್ಕಾರಿ ಅರಣ್ಯಗಳಲ್ಲಿ ಬೆಳೆಸಿರುವ ನೀಲಗಿರಿ ಮರಗಳನ್ನು ತೆರವುಗೊಳಿಸಲೆಂದು ತಿಳಿಸಲಾಗಿದೆ. ಜಿಲ್ಲೆಯಲ್ಲಿ 41 ಖಾಸಗಿ ಆಸ್ಪತ್ರೆಗಳ ಪೈಕಿ 22 ಆಸ್ಪತ್ರೆಗಳಿಗೆ ಮಳೆ ನೀರು ಸಂಗ್ರಹ ವ್ಯವಸ್ಥೆ ಅಳವಡಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 54 ಕಲ್ಯಾಣ ಮಂಟಪ, 234 ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿದ್ದು ಮಳೆ ನೀರು ಸಂಗ್ರಹ ವ್ಯವಸ್ಥೆ ಅಳವಡಿಸಲು ಸೂಚಿಸಲಾಗಿದೆ ಎಂದರು. ಪ್ರತಿಯೊಂದು ಸರ್ಕಾರಿ ಕಚೇರಿಗಳಿಗೂ ಮಾಹಿತಿ ನೀಡಲಾಗಿದೆ. ಮಳೆ ನೀರು ಸಂಗ್ರಹ ಪದ್ಧತಿ ಅಳವಡಿಸಿಕೊಳ್ಳಲು ಒಟ್ಟು 13,124 ಅರ್ಹರಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದರು. ಈಗ ಏನೇನು ಯಾರ ಹೆಸರು ಸತ್ತ ವ್ಯಕ್ತಿಗಳ ಹೆಸರಿನಲ್ಲಿ ಖಾತೆ ಇದೆ ಅದನ್ನು 15 ದಿವಸದಲ್ಲಿ ಎಲ್ಲ ಚೆಕ್ ಲಿಸ್ಟ್ ಹಾಕಬೇಕು ಅಂಥೇಳಿ ನಾವೊಂದು ಮಾಜರ್ ಕಾಪಿನ ಕೊಟ್ಬಿಟ್ಟಿದ್ದೀವಿ. ವಿಲೇಜ್ ಅಕೌಂಟೆಂಟೇ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರಾರ್ ಗ್ರಾಮ ಮಟ್ಟದಲ್ಲಿ, ಮತ್ತು ವಂಶವೃಕ್ಷ ಬರೆಯೋರು ಕೂಡ ವಿಲೇಜ್ ಅಕೌಂಟೆಂಟೇ. ನಾವೇನು ಹೇಳಿದ್ದೀವಿ ನಮ್ಮ ವಿಲೇಜ್ ಅಕೌಂಟೆಂಟ್ಗೆ ಅಂತಂದರೆ, ನೀವು ಏನು ಅವ್ರನ್ನ ಡೆತ್ ಸರ್ಟಿಫಿಕೇಟ್ ಕೇಳಂಗಿಲ್ಲ ಸತ್ತವ್ರದ್ದು, ವಂಶವೃಕ್ಷ ಕೇಳಂಗಿಲ್ಲ, ಇವರೇ ಡೆತ್ ಸರ್ಟಿಫಿಕೇಟ್ ಮಾಡಿಕೊಳ್ಳೋದು ಮಾಜರ್ ಮಾಡೋದು, ವಂಶವೃಕ್ಷಕ್ಕೂ ಇವರೇ ಮಾಜರ್ ಮಾಡೋದು, ಎಲ್ಲ ವಾರಸುದಾರರ ಹೆಸರಿನಲ್ಲಿ ಜಂಟಿ ಖಾತೆ ಮಾಡಲಿಕ್ಕೆ ಚೆಕ್ ಲಿಸ್ಟ್ ಮಾಡೋದು. ಇಂಡಿವಿಜುವಲ್ ಈಗ ಯಾರೋ ಒಬ್ಬ ಈಗ ನನ್ನ ಹೆಸರನ್ನೇ ಇಟ್ಕೊಳ್ಳಿ, ಕರಿಗೌಡ ಅಪ್ಪ ಇದ್ದ ಸತ್ತೋಗಿದ್ದಾರೆ, ಅವ್ರ ಮೊಮ್ಮಕ್ಕಳಿದ್ದಾರೆ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮಕ್ಕಳ ಹೆಸರೇ ಹೆಂಡತಿ ಮತ್ತೆ ಮಕ್ಕಳ ಹೆಸರಿನಲ್ಲಿ ಮೊಮ್ಮಕ್ಕಳಿಗೆ ಮಾಡಬೇಕು. ಅವ್ರ ಎಲ್ಲರ ಗಂಡು ಮತ್ತು ಹೆಣ್ಣು ಯಾವುದೇ ಭೇದ ಇಲ್ಲದೆ, ಏಕೆ ಅಂತಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕಿದೆ. ಆದ್ದರಿಂದ 15 ದಿವಸ ಟೈಮ್ ಕೊಟ್ಟಿದ್ದೀನಿ ನಾನೀಗ ನಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗೆ. ವಾರದಲ್ಲಿ 3 ದಿವಸ VC ಮಾಡ್ತಿದ್ದೀವಿ, ಮಂಗಳವಾರ ಗುರುವಾರ ಶನಿವಾರ. ಎಷ್ಟು ಚೆಕ್ ಲಿಸ್ಟ್ ಹಾಕ್ಸಿದ್ದಾರೆ ಅಂತ, ಇದು ಭಾಳ ಈಸಿ, ಎಷ್ಟು ಚೆಕ್ ಲಿಸ್ಟ್ ಹಾಕಿದ್ದಾರೆ ಅಂತ ಅವರೇ ನಮಗೆ ಮಾಹಿತಿ ಕೂಡ. ಜನವಸತಿ ಇರುವ ಜಿಲ್ಲೆಯ 937 ಗ್ರಾಮಗಳ ಪೈಕಿ ಪ್ರಸ್ತುತ 33 ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. ಈ ವರ್ಷ ಮಳೆ ಬಾರದಿದ್ದರೆ ನೀರಿನ ಕೊರತೆ ತೀವ್ರವಾಗಲಿದೆ ಎಂದರು. ಮಳೆ ನೀರು ಸಂಗ್ರಹಿಸದಿದ್ದರೆ ಭವಿಷ್ಯವಿಲ್ಲ, ಎಲ್ಲರೂ ಜಾಗೃತರಾಗಿ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿಸಿದರು. ಡಬಸ್ಪಟಿಯ ಅವ್ವೇರಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಕಾರ್ಖಾನೆಗಳ ಮಾಲೀಕರು ಕೊಳವೆ ಬಾವಿ ಕೊರೆಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಡಬಸ್ಪೇಟೆ ಬಳಿಯ ಅವೇರಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಖಾನೆ ಮಾಲೀಕರು ನಿಯಮಗಳನ್ನು ಗಾಳಿಗೆ ತೂರಿ ಬೋರ್ವೆಲ್ಗಳನ್ನು ಕೊರೆಯುತ್ತಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ನೆಲಮಂಗಲ ತಾಲೂಕಿನ ಡಬಸ್ಪೇಟೆಯ ಕೈಗಾರಿಕಾ ಪ್ರದೇಶ ಈಗಾಗಲೇ 3 ಹಂತಗಳಲ್ಲಿ ಅಭಿವೃದ್ಧಿ ಹೊಂದಿ ಸರ್ಕಾರ 4 ಹಂತವಾಗಿ ಅವೇರಹಳ್ಳಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸುತ್ತಿದ್ದು ನೀರಿನ ವ್ಯವಸ್ಥೆಗೆ ಹೇಮಾವತಿ ನೀರನ್ನು ಕೊಡುತ್ತೇವೆ ಎನ್ನುವ ಆಶ್ವಾಸನೆಯಲ್ಲಿ ಬಹುತೇಕ ಕೈಗಾರಿಕೆಗಳು ಅವೇರಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಕಾಲಿಡುತ್ತಿವೆ. ಆದರೆ ಇಲ್ಲಿನ ಸಮಸ್ಯೆ ಎಂದರೆ ಬಹುತೇಕವಾಗಿ ನೀರಿನ ಸಮಸ್ಯೆ, ಇದನ್ನು ಬಗೆಹರಿಸಬೇಕಾದ ಸರ್ಕಾರ ಸ್ಥಳೀಯ ಜನತೆಗೆ ಹೇಮಾವತಿ ನೀರು ತರುವ ಉದ್ದೇಶವಿದ್ದು ಕೈಗಾರಿಕೆಗಳಲ್ಲಿ ಕೆಲವೊಂದು ಬೋರ್ವೆಲ್ಗಳನ್ನು ಕೊರೆಸಿ ನಾವೇ ನೀರನ್ನು ಕೊಡುತ್ತೇವೆ ಎನ್ನುವ ಆಶ್ವಾಸನೆ ಕೊಟ್ಟಿದ್ದು, ಅದರಂತೆಯೇ ಸರ್ಕಾರ ಗೊತ್ತು ಮಾಡಿರುವ ಬೋರ್ವೆಲ್ ಲಾರಿಗಳು ಮಾತ್ರವೇ ಬೋರ್ವೆಲ್ ಕೊಡೆಯಬೇಕು ಎಂದು ಸ್ಥಳೀಯ ಗ್ರಾಮ ಪಂಚಾಯತಿಗೆ ಮನವರಿಕೆ ಮಾಡಿದ್ದಾರೆ. ಅವೇರಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಬೆಂಗಳೂರಿನ ರಾಜಾಜಿನಗರ ಮೂಲದ SMC ಎಂಟರ್ಪ್ರೈಸಸ್ ಆ್ಯಂಡ್ ಬಿಲ್ಡರ್ಸ್ ಮಾಲೀಕ ಗೋಪಿನಾಥ್ ಸ್ಥಳೀಯ ಜನತೆಗೆ ಬೇಕಾಬಿಟ್ಟಿ ಮಾತನಾಡಿದ ಕಾರಣ ಹೊನ್ನೇನಹಳ್ಳಿ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ನಿಯಮಗಳನ್ನು ಗಾಳಿಗೆ ತೂರುತ್ತಿರುವುದು ಸಾಲದು ಎಂಬಂತೆ ಸ್ಥಳೀಯ ಜನತೆಗೆ ಗುಂಡಾವರ್ತನೆ ತೋರುತ್ತಿರುವುದನ್ನು ಖಂಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೆ ಬೋರ್ವೆಲ್ ಕೊರೆಯಬಾರದು ಅಂತ ಆಗ್ರಹಿಸಿದರು. ಇನ್ನು ಹೊನ್ನೇನಹಳ್ಳಿ ಗ್ರಾಮದ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಮಾತನಾಡಿ, ಗ್ರಾಮದಲ್ಲಿ 200 ಮೀಟರ್ಗಳ ಅಂತರದಲ್ಲಿ ಗ್ರಾಮ ಪಂಚಾಯಿತಿ ಕೋರಿದಿರುವ ಬೋರ್ವೆಲ್ ಇದ್ದು ಗ್ರಾಮದ ಜನತೆ ಇದೇ ನೀರನ್ನು ಪ್ರತಿನಿತ್ಯ ಉಪಯೋಗಿಸುತ್ತಿದ್ದಾರೆ. ಈಗ ಹತ್ತಿರದಲ್ಲೇ SMC ಕಾರ್ಖಾನೆಯವರು ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಯಾವುದೇ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಾರದೆ ಬೋರ್ ಕೊರೆಯುತ್ತಿದ್ದು ಇದನ್ನು ಕೇಳಲು ಮುಂದಾದ ಗ್ರಾಮಸ್ಥರಿಗೆ ಕಾರ್ಖಾನೆ ಮಾಲೀಕ ಗೋಪಿನಾಥ್ ಎಂಬಾತ ಗೂಂಡಾವರ್ತನೆಗೆ ಮುಂದಾದ ಕಾರಣ ಗ್ರಾಮಸ್ಥರೆಲ್ಲರೂ ಒಂದಾಗಿ ಸಂಬಂಧಪಟ್ಟವರು ಬರುವವರೆಗೆ ಬೋರ್ವೆಲ್ ಕೊರೆಯಬಾರದು ಎಂದಿದ್ದೇವೆ ಎಂದರು. ಹೊನ್ನೇನಹಳ್ಳಿ ಗ್ರಾಮದ ಸೈಟ್ ನಂಬರ್ 28G ಬೋರ್ವೆಲ್ ಕೊರೆಯುತ್ತಿದ್ದು ಕಾರ್ಖಾನೆ ಮಾಲೀಕರು ಹಾಗೂ ಸ್ಥಳೀಯ ಜನತೆ ಮಧ್ಯೆ ಬೋರ್ವೆಲ್ ವಿಷಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಬೋರ್ವೆಲ್ ಕೊರೆಯಬೇಡಿ ಹಾಗೂ ಬೋರ್ ಕೊರೆಯಲು ಬಂದಿರುವ ಲಾರಿಗಳೆಲ್ಲವೂ ಸರ್ಕಾರಿ ಆದೇಶವಿರುವಂತೆ ಸರ್ಕಾರಿ ಕೆಲಸ ಎಂದು ಬೋರ್ ಲಾರಿಗಳ ಮೇಲೆ ನಾಮಫಲಕ ಅಳವಡಿಸಿಕೊಂಡು ಬೋರ್ ಕೊರೆಯುತ್ತಿರುವ ಬೋರ್ ಲಾರಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ವಶಕ್ಕೆ ಪಡೆಯಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದರು.
ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸುರೇಶ್, ವಿನೋದ್, ಸಿದ್ದಲಿಂಗಸ್ವಾಮಿ, ಅಂಚೆಮನೆ ಮಧು, ಹೊನ್ನಪ್ಪ, ಕೆಂಪ ಹನುಮಯ್ಯ, ರಾಕೇಶ್, ವಸಂತ್ ಸೇರಿದಂತೆ ಹಲವಾರು ಸ್ಥಳೀಯರು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕು ಗೌಡನಕಟ್ಟೆ ಗ್ರಾಮದಲ್ಲಿ ಜಮೀನು ವಿವಾದ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಮೇಲೆ ಮಚ್ಚಿನಿಂದ ದಾಳಿ ನಡೆಸಿ ಗಾಯಗೊಳಿಸಲಾಗಿದೆ. ತಿಪಟೂರು ತಾಲೂಕು ಹೊನ್ನವಳ್ಳಿ ಹೋಬಳಿ ಬಿ ಗೌಡನಕಟ್ಟೆ ಗ್ರಾಮದ ವಾಸಿಯಾದ ಪ್ರೇಮ್ ಕುಮಾರ್ ಎಂಬುವರ ಮೇಲೆ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಆತನ ದೊಡ್ಡಪ್ಪ ಚಂದ್ರಶೇಖರ್ ಮಚ್ಚಿನಿಂದ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಗ್ರಾಮದ ಯುವಕ ಬಿ ಗೌಡನಕಟ್ಟೆ ವಾಸಿ ಪ್ರೇಮ್ ಕುಮಾರ್ ಎಂಬುವರ ಮೇಲೆ ಆತನ ದೊಡ್ಡಪ್ಪ ಚಂದ್ರಶೇಖರ್ ಎಂಬುವರು ಜಮೀನು ವಿಚಾರವಾಗಿ ಜಗಳ ತೆಗೆದ ಸಂದರ್ಭದಲ್ಲಿ ಮಚ್ಚಿನಿಂದಲೇ ಹಲ್ಲೆ ನಡೆಸಲಾಗಿ ಮಚ್ಚಿನ ಏಟು ಎಡಗೈ ಮುಂಭಾಗಕ್ಕೆ ಬಿದ್ದು ತೀವ್ರ ರಕ್ತಸ್ರಾವದಿಂದ ಅಲ್ಲಿ ನೆಲಕ್ಕೆ ಬಿದ್ದಿದ್ದಾರೆ. ದುರದೃಷ್ಟವಶಾತ್ ಪ್ರಾಣಕ್ಕೆ ಯಾವುದೇ ರೀತಿಯ ಅಪಾಯವಾಗಿಲ್ಲ. ಇದೇ ವೇಳೆ ಅಲ್ಲಿಗೆ ಬಂದ ಪ್ರೇಮ್ ಕುಮಾರ್ ಸಹೋದರ ನಿಂಗರಾಜು ಮೇಲೆ ಕಾರದ ಪುಡಿ ಎರಚಿ ಹಲ್ಲೆ ಮಾಡಿದ್ದಾರೆ. ಗಾರೆ ಕೆಲಸದಿಂದ ಜೀವನ ನಡೆಸುತ್ತಿದ್ದ ಈ ಕುಟುಂಬವು ಹೆಚ್ಚಿನ ಚಿಕಿತ್ಸೆಗಾಗಿ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪೂರ್ಣ ಮುಂಗೈಕಟ್ಟಾಗಿ ನೇತಾಡುವ ಪರಿಸ್ಥಿತಿಯಲ್ಲಿ ಇದ್ದುದರಿಂದ ತಿಪಟೂರಿನ ಸಾರ್ವಜನಿಕ ಆಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದೆ. ಈ ಹಿಂದೆಯೇ ಪ್ರೇಮ್ ಕುಮಾರ್ ಎಂಬುವರು ಇದೇ ವಿಚಾರವಾಗಿ ತನ್ನ ದೊಡ್ಡಪ್ಪ ಚಂದ್ರಶೇಖರ್ ಹಾಗೂ ಕಾವ್ಯ ಲಲಿತಮ್ಮ ಮುನಿಯಪ್ಪ ಎಂಬುವರ ಮೇಲೆ ಜಮೀನು ವಿಚಾರವಾಗಿ ವಾಗ್ವಾದ ನಡೆಸಿ ಇದೀಗ ಇಂದು ಮಚ್ಚಿನಿಂದ ಕೊಲೆ ಮಾಡುವ ಹಂತಕ್ಕೆ ತಲುಪಿದೆ ಎಂದು ಪ್ರೇಮ್ ಕುಮಾರ್ ಸಹೋದರ ನಿಂಗರಾಜು ತಿಳಿಸಿದರು. ಜಮೀನು ವಿಷಯವ ಈ ಥರ ಕೈ ಪಡೆದಿದ್ದಾರೆ. ಅದು ಮುಂಚೆ 5 ತಿಂಗಳಿಂದ ನಮ್ಮ ಅಪ್ಪಂಗೆ ಈ ಥರನೂ ಸತಿ ಮಾಡಿದ್ರು, ಮಾಡಿ ಒಂದು 5 ಕ್ಲೋಸ್ ಮಾಡಿದ್ರು ಕೇಸ್ ಹೊನ್ನೊಳ್ಳಿ ಪೊಲೀಸ್ನವರು. ಈಗ ಇವನಿಗೂ ಈ ಥರ ಮಾಡಿದ್ದಾರೆ. ಜಮೀನು ವಿಷಯಕ್ಕೋಸ್ಕರ ಅವ್ನು ಹೊಡೆಯೋದಕ್ಕೂ ಮುಂಚೆಗೆ ಅವನಿಗೆ ಕಣ್ಣಿಗೆ ಕಾರ್ ಪುಡಿ ಹಾಕಿ ಅವನು ಹೋಗ್ತಿರೋದು. ಹಲವಾರು ಬಾರಿ ಇದೇ ರೀತಿ ತಮ್ಮ ದೊಡ್ಡಪ್ಪ ಹಾಗೂ ಆತನ ಕುಟುಂಬ ತಮ್ಮಗಳ ಮೇಲೆ ಈ ರೀತಿಯ ಹಲ್ಲೆಗಳನ್ನು ಮಾಡಿಕೊಂಡು ಬಂದಿದ್ದು ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆಯೇ ಹಲವಾರು ಬಾರಿ ರಾಜಿ ಮಾಡಿಕೊಂಡಿದ್ದು ಇದೀಗ ಪುನಃ ಇದೇ ಜಮೀನು ವಿಚಾರವಾಗಿ ಹಲ್ಲೆ ಮಾಡಿರುವುದು ನಮಗೆ ಜೀವ ಬೆದರಿಕೆಯನ್ನು ಉಂಟು ಮಾಡಿದೆ ಎಂದು ಸಹೋದರ ಅಲವತ್ತುಕೊಂಡಿದ್ದಾರೆ. ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಪಾವಗಡ ತಾಲೂಕಿನ ಮಂಗಳವಾರದಲ್ಲಿ ಮಳೆಗಾಗಿ ಕತ್ತೆಗಳಿಗೆ ಮದುವೆ ಮಾಡಿ ಮೆರವಣಿಗೆ ನಡೆಸಲಾಯಿತು. ಪಾವಗಡ ತಾಲೂಕಿನಾದ್ಯಂತ ಮಳೆಯ ತೀವ್ರ ಕೊರತೆ ಎದುರಾಗಿದ್ದು ಮಳೆಗಾಲದಲ್ಲಿಯೇ ಬರದ ಬೇಗೆ ಕಾಡುತ್ತಿದೆ. ಮಳರಾಯನ ಬರುವಿಕೆಗಾಗಿ ಹಳ್ಳಿ ಹಳ್ಳಿಗಳಲ್ಲಿ ವಿವಿಧ ರೀತಿಯ ಆಚರಣೆ ಮಾಡಿ ಮಳೆಯನ್ನು ತರಿಸಲು ಜನತೆ ಹರಸಾಹಸ ಪಡುತ್ತಿದ್ದಾರೆ. ತಾಲೂಕಿನ ಮಂಗಳವಾಡದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿ ಮೆರವಣಿಗೆ ಮಾಡುವ ಮೂಲಕ ಮಳರಾಯನ ಆಗಮನಕ್ಕೆ ಹಾತೊರೆಯುತ್ತಿದ್ದಾರೆ. ಕತ್ತೆಗಳಿಗೆ ಅರಿಶಿನ ಕುಂಕುಮ ಇಟ್ಟು ಹಾರ ತುರಾಯಿ ಹಾಕಿ ವಧುವಣಗಿತ್ತಿಯಂತೆ ಸಿಂಗರಿಸಿ ಜೋಡು ಕತ್ತೆಗಳಿಗೆ ವಿವಾಹ ಮಾಡಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮಂಗಳವಾದ್ಯ ಸಮೇತ ಮೆರವಣಿಗೆ ನಡೆಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ವರುಣದೇವನಿಗಾಗಿ ಪೂಜೆ ಸಲ್ಲಿಸಿದ್ದಾರೆ. ಕತ್ತೆಗಳ ಮದುವೆ ಮಾಡಿದರೆ ವರುಣದೇವ ಖುಷಿಪಟ್ಟು ಧರೆಗಿಳಿದು ಬರುತ್ತಾನೆಂದು ಜನರ ನಂಬಿಕೆ. ಹಾಗಾಗಿ ತಾಲೂಕಿನಲ್ಲಿ ಮಳೆಗಾಗಿ ವಿಭಿನ್ನ ಹಾಗೂ ವಿಶಿಷ್ಟ ಆಚರಣೆ ಮಾಡುತ್ತಿದ್ದ ಮಳೆರಾಯನಿಗಾಗಿ ಅಪಾಪಿಸುತ್ತಿದ್ದಾರೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ಗುಬ್ಬಿ ತಾಲೂಕಿನ ಕೊಡಗಿಹಳ್ಳಿ ಗ್ರಾಮಸ್ಥರು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಕುಡಿಯುವ ನೀರಿನ ಆಹಾಕಾರ ಇರುವ 5 ಗ್ರಾಮಗಳ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತಾಳಿರುವ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಗುಬ್ಬಿ ತಾಲೂಕಿನ ಎಸ್ ಕೊಡಗಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಸದಸ್ಯೆ ಸುಮಲತಾ ಬ್ಯಾಟರಂಗೇಗೌಡ ಅವರ ನೇತೃತ್ವದಲ್ಲಿ ಕಚೇರಿ ಮುಂದೆ ಜಮಾಯಿಸಿದ 100 ಮಂದಿ ಗ್ರಾಮಸ್ಥರು ನೇರಳೆಕಟ್ಟೆಪಾಳ್ಯ, ಬ್ಯಾಟಪ್ಪನಪಾಳ್ಯ, ಮರಾಠಿಪಾಳ್ಯ, ರಂಗನಾಥಪುರ, ಮುನೀಶ್ವರ ನಗರ ಗ್ರಾಮಗಳಿಗೆ ಕಳೆದ 5-6 ತಿಂಗಳಿನಿಂದ ನೀರಿನ ಅಭಾವ ಕಂಡು ಬಂದಿದೆ. ಈ ಬಗ್ಗೆ ಗ್ರಾಮಸಭೆಯಲ್ಲಿ ಚರ್ಚಿಸಿ ತಿಳಿಸಿದ್ದರೂ ನೀರಿನ ವ್ಯವಸ್ಥೆ ಮಾಡುವಲ್ಲಿ ತಾರತಮ್ಯ ಅನುಸರಿಸಲಾಗುತ್ತಿದೆ. ಉದ್ದೇಶಪೂರ್ವಕವಾಗಿ ಈ 5 ಗ್ರಾಮಗಳಿಗೆ ನೀರು ಒದಗಿಸುತ್ತಿಲ್ಲ ಎಂದು ಕಿಡಿಕಾರಿದರು. ಸಭೆಯಲ್ಲಿ ಚರ್ಚೆ ನಡೆಸಿ ನೀರಿನ ವ್ಯವಸ್ಥೆಗೆ ಒಪ್ಪಿಗೆ ಪಡೆದ ನಂತರ ಟ್ಯಾಂಕರ್ ಮೂಲಕ 2 ಮಾತ್ರ ನೀಡಿ ನಂತರ ನೀರಿನ ವ್ಯವಸ್ಥೆ ಮಾಡುತ್ತಿಲ್ಲ. ಪಿಡಿಒ ಅಧ್ಯಕ್ಷರ ಕೈಗೊಂಬೆಯಾಗಿದ್ದಾರೆ. ಸಭೆಯ ನಡಾವಳಿಯಂತೆ ನೀರು ನೀಡಬೇಕಿದೆ, ಆದರೆ ಅಧ್ಯಕ್ಷೆ ಏಕಪಕ್ಷೀಯ ನಿರ್ಧಾರದಿಂದ
ಕುಡಿಯುವ ನೀರು ನೀಡುತ್ತಿಲ್ಲ. ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲಾಗದೆ ಮೂಕ ಪ್ರೇಕ್ಷಕರಾಗಿರುವುದು ಖಂಡನಾರ್ಹ ಎಂದು ಸದಸ್ಯೆ ಸುಮಲತಾ ಗುಡುಗಿದ್ರು. ವಾಟರ್ ಮೀನ್ಗಳನ್ನು ಬೆದರಿಸಿ ನೀರು ಬಿಡದಂತೆ ತಾಕೀತು ಮಾಡಲಾಗುತ್ತಿದೆ. ನೀರಿನ ಅಭಾವವಿಲ್ಲ ಎಂಬ ಉತ್ತರ ನೀಡುತ್ತಿರುವ ಅಧ್ಯಕ್ಷರು ಪ್ರತಿ ಸಭೆಯಲ್ಲೂ ಉಡಾಫೆ ಉತ್ತರ ನೀಡುತ್ತಾರೆ. ಈ ಬಗ್ಗೆ ತಾಲೂಕು ಪಂಚಾಯತಿ ಇಒ ನರಸಿಂಹಯ್ಯ ಕೂಡ ಹಾರಿಕೆ ಉತ್ತರ ನೀಡುತ್ತಾರೆ. ಪಂಚಾಯತಿ ಸಭೆಯು ಸುಪ್ರೀಂ ಆಗಿರುತ್ತದೆ. ಅವರ ಸಭೆಗೆ ಅಧಿಕಾರಿಗಳು ಮೂಗು ತೂರಿಸುವಂತಿಲ್ಲ ಎಂಬ ಬೇಜವಾಬ್ದಾರಿ ಉತ್ತರ ನೀಡುವ ಅಧಿಕಾರಿಗಳು ಸಭೆಯಲ್ಲಿ ಉದ್ದೇಶವಾಗಿ 5 ಗ್ರಾಮಗಳನ್ನು ಧಿಕ್ಕರಿಸಿದರೆ ಯಾರಿಗೆ ಹೇಳಬೇಕಿದೆ? ಗ್ರಾಮಸ್ಥರು ದಿನ ಕಳೆದಂತೆ ಪರದಾಡಲಾಗದೆ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಈ ಕೂಡಲೇ ತಾಲೂಕು ಆಡಳಿತ ಮಧ್ಯಪ್ರವೇಶಿಸಿ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಮುಖಂಡ ಬ್ಯಾಟರಂಗೇಗೌಡ ಆಗ್ರಹಿಸಿದರು. ನಂತರ ಸಂಬಂಧಿಸಿದ ಅಧಿಕಾರಿಗಳು ಧರಣಿ ಸ್ಥಳಕ್ಕೆ ಆಗಮಿಸಿ ಶೀಘ್ರದಲ್ಲಿ ನೀರಿನ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಜಯಮ್ಮ, ನಾವು ಇಲ್ಲಿ ಎಲ್ಲ ಬಂದಿರೋದು ಏನಕ್ಕೆ ಅಂದ್ರೆ ನೀರಿಂದು ಭಾರಿ ಪ್ರಾಬ್ಲಮ್ ಆಗ್ಬಿಟ್ಟು 15 ದಿವಸ ಆಗಿದೆ. ನಾವು ನೀರು ಒಂದೇ ಒಂದ್ ತೊಟ್ಟು ನಾವು ನೀರು ಕುಡಿಲಿಲ್ಲ. ನೀರು ಕುಡಿದ್ರೆ ನಮಗೆ ಭಾರಿ ಭಾರಿ ತೊಂದರೆ ಕೊಡ್ತಾರೆ. ಇಲ್ಲಿ ಎಲ್ಲರೂ ಒಂದು ಲೋಡ್ ಹೊಡಿಯಕ್ಕೆ ಒಂದೇ ಒಂದ್ 15 ದಿವಸದ ಒಂದೇ ಒಂದೇ ಲೋಡ್ ಹೊಡೆದಿರೋದು ನಮಗೆ ನೀರಿನ ಟ್ಯಾಂಕಿಯ ನೀರು ಅಂತಾರೆ. ಅಣ್ಣನವ್ರಿಗೆ ಅದು ಎಲ್ಲರಾಗ್ಲಿ ನಮಗ್ ನೀರಿನ ವ್ಯವಸ್ಥೆ ತಂದು ಕೊಡ್ರಿ ಅಂದ್ರೆ ನಮಗೆ ನೀರು ಬಿಡಲ್ಲ. ಒಂದ್ ದಿವಸನು ನೀರು ಬಿಟ್ಟಿಲ್ಲ. ಅಚ್ಚುಕಟ್ಟಾಗಿ ದನಿಗೆ ಮಾಡ್ಲಿ, ಕರಿಗೆ ಮಾಡ್ಲಿ, ಮಕ್ಳುಗಳಿಗೆ ಮಾಡ್ಲಿ, ಈ ಸರ ಸೌಲಭ್ಯ ನಮಗ್ ಕೊಟ್ರೆ ನಾವ್ ಎಲ್ಗ ಹೋಗೋಣ? ಯಾವ ದೇಶಕ್ಕೆ ಸೇರೋಣ? ಓಟಿಗೆ ಇರ್ಲಿ ಬಿಡ್ಲಿ, ಓಟಗೆ ಎಲ್ಲರೂ ಗೆದ್ಲಿ, ಎಲ್ಲರೂ ಸೇರಿ ನಮ್ಗೆ ಎಲ್ಲರ ಒಂದ್ ಬೋರ್ ಕರೆಸ್ಲಿ, ಇಲ್ಲ ಅಂದ್ರೆ ಎಲ್ಲರ ನೀರಿಗೆ ವ್ಯವಸ್ಥೆ ಮಾಡಿ ಒಂದ್ ದಿನಕ್ಕೊಂದು ಟ್ಯಾಂಕರ್ ನೀರ್ ನಮ್ಮ ಊರಿಗೆ ಕಳಿಸ್ಲಿ. ಅದ್ರಿಂದ ಇಲ್ಲ ಅಂದ್ರೆ ನಾವ್ ಮ್ಯಾಕೆ ಎದ್ದಳಲ್ಲ. ಇವತ್ತು ಮೀಟಿಂಗು ಕೊಡಲ್ಲ. ಇವತ್ತಿಂದ ಏನಾರ ತಿಂಡಿನೂ ಬೇಡ ನಮ್ಗೆ. ಇಲ್ಲೇ ಕೂತ್ ನಾವ್ ಎದ್ದೇ ಹೋಗೋದು. ಪ್ರತಿಭಟನೆಯಲ್ಲಿ ತಿಮ್ಮೇಗೌಡ, ರಂಗಪ್ಪ, ಮಂಚಮ್ಮ, ಜಯಮ್ಮ, ಚನ್ನಮ್ಮ ಇತರರು ಪಾಲ್ಗೊಂಡಿದ್ದರು. ಕುಣಿಗಲ್ಲ ಸರ್ವೋದಯ ಆಂಗ್ಲ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕೆಲ ವರ್ಷಗಳ ಹಿಂದೆ ಹೋಲಿಸಿಕೊಂಡರೆ ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆತು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಆದರೆ ಕೇವಲ ಪಠ್ಯಕ್ಕೆ ಸೀಮಿತವಾಗಿ ಸಾಧನೆ ಮಾಡುವ ಕಾರಣ ಎಲ್ಲರಿಗೂ ಉದ್ಯೋಗಾವಕಾಶ ಕಡಿಮೆ ಆಗೋದ್ರಿಂದ ಪಠ್ಯದ ಜೊತೆಯಲ್ಲಿ ಪಠ್ಯೇತರ ರಂಗದಲ್ಲೂ ಉತ್ತಮ ಸಾಧನೆ ಮಾಡಬೇಕಿದೆ ಎಂದು ಡಿವೈಎಸ್ಪಿ ರಾಮಲಿಂಗೇಗೌಡ ತಿಳಿಸಿದರು. ಕುಣಿಗಲ್ನ ಸರ್ವೋದಯ ಆಂಗ್ಲ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸೌಲಭ್ಯ ದೊರಕುತ್ತಿರುವ ಕಾರಣ ಎಲ್ಲರೂ ಉತ್ತಮ ಸಾಧನೆ ಮಾಡಿ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದಾರೆ. ಆದರೆ ಉತ್ತಮ ಉದ್ಯೋಗ ಸಿಗುವುದು ಕಷ್ಟ ಸಾಧ್ಯವಾಗಿರುವ ಕಾರಣ ಶಿಕ್ಷಣದ ಜೊತೆಯಲ್ಲಿ ಶೈಕ್ಷಣಿಕ ಹೊರತಾಗಿ ಕ್ರೀಡೆ, ಕಲೆ, ತಾಂತ್ರಿಕ ಸೇರಿದಂತೆ ಇತರೆ ನೈಪುಣ್ಯತೆ ಸಾಧಿಸುವ ಮೂಲಕ ಜೀವನವನ್ನು ಹಸನು ಮಾಡಿಕೊಳ್ಬೇಕಿದೆ. ಶಿಕ್ಷಣದ ಜೊತೆಯಲ್ಲಿ ನಮ್ಮ ನಾಡಿನ ಸಂಸ್ಕಾರ, ಸಂಸ್ಕೃತಿಯ ಕಲೆಯನ್ನು ಕಲಿತು ಸತ್ಪ್ರಜೆಯಾಗಿ ಜೀವನ ನಡೆಸಬೇಕಿದೆ ಎಂದರು. ಇಡುವಂಥ ಗುರಿ, ಬೆಳೆವಂಥ ಸಂಸ್ಕಾರಗಳು, ಇದು ನಿಮ್ಮ ಉನ್ನತ ತಗೋಗುತ್ತೆ. ಯಾಕೆ ಅಂತ ಅಂದರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಯಾಕೆಂದ್ರೆ ವಿದ್ಯೆ ಕಲಿಸ ತಂದೆ. ಇವತ್ತು ಪ್ರತಿಯೊಂದು ತಂದೆ ತಾಯಿಗಳು ಸಹ ನನ್ನ ಮಗ ವಿದ್ಯಾವಂತನಾಗಲಿ ಅಂದ್ಬಿಟ್ಟು ಎಷ್ಟು ಕಷ್ಟಪಡ್ತಾನೆ ಅಂತ ಅಂದ್ರೆ ಅಷ್ಟು ಕಷ್ಟಪಡ್ತಾನೆ. ತಾವು ಕೂಲಿ ಮಾಡಿದ್ರು ಸುದಾ ನನ್ನ ಮಗ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಎಷ್ಟೋ ತಂದೆ ತಾಯಿಗಳು ಆಸೆ ಪಡ್ತಾರೆ. ಆದರೂ ಕೆಲವು ವಿದ್ಯಾರ್ಥಿಗಳು ಮಿಸ್ಯೂಸ್ ಆಯ್ತಾರೆ. ಪಾಯಿಂಟ್ ಆಫ್ ವ್ಯೂ, ಈಗ ಆಟೋ ರಿಕ್ಷಾದಲ್ಲಿ ಈಗ ನಾವು ನಡೆಸ್ತಾ ಇದೆ. ಯಾಕೆಂದ್ರೆ ಈಗ ಆಟೋ ರಿಕ್ಷಾದಲ್ಲಿ ಮಕ್ಕಳಿಗೆ ಫೀಸ್ ಜೊತೆಗೆ ಆಟೋ ಚಾರ್ಜ್ ಕೊಡ್ಬೇಕಂತಂದ್ರೆ 5 ಜನ ಮಕ್ಕಳು ಆಟೋದಲ್ಲಿ ಕರ್ಕೊಂಡು 10-15 ಜನ ತುಂಬಿಸ್ಕೋತಾ ಇದ್ರೆ ಏನು ಅಪಘಾತ ಆದ್ರೆ ಏನ್ ಮಾಡ್ತೀರಿ? ಇದು ನಾವು ಕೆಲವು ಯೋಚನೆ ಮಾಡಬೇಕಾಗುತ್ತೆ. ಇದು ಈ ವ್ಯವಸ್ಥೆ ಒಳಗೆ ಪುನಃ ದಿನ ಸಮಸ್ಯೆಗಳು ಜಾಸ್ತಿ ಆಯ್ತವೆ. ಬಿಒ ತಿಮ್ಮರಾಜು ಖಾಸಗಿ ಶಾಲೆಯೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಧನೆ ಗುರುತಿಸಿ ನಗದು ಬಹುಮಾನ ನೀಡಿ ಪುರಸ್ಕಾರ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಕೆಲ ಖಾಸಗಿ ಶಾಲೆಗಳು 9ನೇ ತರಗತಿಯಲ್ಲಿ ಸಾಧಾರಣ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು 10ನೇ ತರಗತಿಗೆ ಸರ್ಕಾರಿ ಶಾಲೆಗೆ ಕಳುಹಿಸುವ ಪರಿಪಾಠ ಹೊಂದಿದ್ದು ಇದಕ್ಕೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಲಾಗಿದೆ. ಶಾಲೆಗಳು ಕೇವಲ 100% ಫಲಿತಾಂಶ ಫ್ಲೆಕ್ಸ್ ಹಾಕಲು ವಾಮಮಾರ್ಗ ಅಳವಡಿಸಿಕೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಎಚ್ಚರಿಕೆ ನೀಡಿದರು. ಎಲ್ ಕೆ ಜಿಯಿಂದ ಓದಂತ ಮಕ್ಕಳು, ನಾನು ಇತ್ತೀಚೆಗೆ ಕುಣಿಗಲ್ ನಗರ ಪ್ರದೇಶವನ್ನ ಖಾಸಗಿ ಶಾಲೆಗಳನ್ನ ದೃಷ್ಟಿಲಿ ಇಟ್ಕೊಂಡು ಮಾತಾಡೋದಾದ್ರೆ ಮೆಜಾರಿಟಿ ಶಾಲೆಗಳು ಒಂದು ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ,
ಎಲ್ಕೆಜಿಯಿಂದ ಓದಿಸ್ತಾರೆ ಈ ಶಾಲೆಗಳಲ್ಲಿ, ಪೇರೆಂಟ್ಸ್ ಕೂಡ ಓದಿಸ್ತಾರೆ, ಎಂಟರವರೆಗೆ ಓದಿಸ್ತಾರೆ, ಒಂಬತ್ತರವರೆಗೆ ಓದಿಸ್ತಾರೆ. ಒಂಬತ್ತಕ್ಕೆ ಅವನು ಹತ್ತು ಪಾಸ್ ಆಗಲ್ಲ ಅಂತ ಗೊತ್ತಾದ್ರೆ ಒಂಬತ್ತಕ್ಕೆ ಟಿ ಸಿ ಕೊಡ್ತಾರೆ. ದಿಸ್ ಇಸ್ ಡೇಂಜರಸ್, ಒಂದು ಆತಂಕಕಾರಿಯಾದಂತಹ ಒಂದು ವಿಚಾರ. ನಮ್ಮ ಮಹಾತ್ಮ ಗಾಂಧಿ ಕಾಲೇಜ್ಗೆ ಸರಿ ಸುಮಾರು ಒಂದು 50 ಮಕ್ಕಳು ಈ ತರದ ಮಕ್ಕಳು 9 ಪಾಸ್ ಆಗಿ 10 ಬಂದು ಸೇರ್ತಾರೆ. ಇದು ಎಲ್ಲ ಒಂದ್ ಕಡೆ ನಮಗೆ ಖುಷಿ ಕೊಡುವಂತ ವಿಚಾರ ಅಲ್ಲ. 9 ವರ್ಷ 10 ವರ್ಷ 12 ವರ್ಷ ಶಾಲೆಯಲ್ಲಿ ಓದಿಸಿ ಕೊನೆಯ ದಿನಗಳಲ್ಲಿ ಫಲಿತಾಂಶ ಉದ್ದೇಶ ಇಟ್ಕೊಂಡು ಅಥವಾ ಇವನು ಪಾಸ್ ಆಗಲ್ಲ ಅಂತನೋ ಅಥವಾ ನಮಗೆ ಒಳ್ಳೆ ಕ್ರೆಡಿಟ್ ಬರಲ್ಲ ಅಂತನೋ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ದಯಮಾಡಿ ಯಾವುದೇ ಖಾಸಗಿ ಸಂಸ್ಥೆ ಆಗಲಿ ಆ ನಿಟ್ಟಿನಲ್ಲಿ ತಾವು ಏನು ಯೋಚನೆ ಮಾಡ್ತೀರಿ ಅದು ತಪ್ಪು, ಅದಾಗಬಾರದು. ಈಗಾಗಲೇ ಒಂದಷ್ಟು ಕಾರ್ಯಕ್ರಮದಲ್ಲಿ ಕಳೆದ SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ 21 ವಿದ್ಯಾರ್ಥಿಗಳಿಗೆ ತಲಾ 10,000, ಕನ್ನಡ ಭಾಷೆಯಲ್ಲಿ ಉತ್ತಮ ಸಾಧನೆ ಮಾಡಲು ಕಾರಣರಾದ ಶಿಕ್ಷಕ ಲೋಕೇಶ್ಗೆ 10,000, ಶಾಲೆಯ ಹಿರಿಯ ಶಿಕ್ಷಕಿ ಫರೀದಾ ಅವರಿಗೆ 5,000 ಬಹುಮಾನ ನೀಡಿ ಪುರಸ್ಕರಿಸಲಾಯಿತು. ಪುರಸಭೆ ಸದಸ್ಯ ಶ್ರೀನಿವಾಸ ಮೂರ್ತಿ, ಶಾಲಾಡಳಿತ ಮಂಡಳಿ ಅಧ್ಯಕ್ಷ ನಾಗರಾಜ್, ಉಪಾಧ್ಯಕ್ಷೆ ನಳಿನಾ ನಾಗರಾಜು, ಕಾರ್ಯದರ್ಶಿ ಗೌರವ್, ಖಜಾಂಚಿ ಲೋಕೇಶ, ಮುಖ್ಯೋಪಾಧ್ಯಾಯ ಲೋಕೇಶ್, ಪ್ರಮುಖರಾದ ಶಶಿ, ಮಹೇಶ, ವಿವೇಕ್ ಇತರರು ಪಾಲ್ಗೊಂಡಿದ್ದರು. ಕೊರಟಗೆರೆ ತಾಲೂಕು ಜಟ್ಟಿ ಅಗ್ರಹಾರದ VSSN ಸೊಸೈಟಿ ಮುಂಭಾಗ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಸೂಪರ್ ಸೀಡ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸರ್ಕಾರವು ರಾಜಕೀಯ ದ್ವೇಷದಿಂದ ರೈತರ ಹಿತಾಸಕ್ತಿಯನ್ನು ಗಮನಿಸದೆ ತುಮಕೂರಿನ DCC ಬ್ಯಾಂಕನ್ನು ಸೂಪರ್ ಸೀಡ್ ಮಾಡಿರುವುದು ಸರಿಯಲ್ಲ ಎಂದು VSSN ಅಧ್ಯಕ್ಷ ಎನ್ ಮಧು ಆಕ್ರೋಶ ವ್ಯಕ್ತಪಡಿಸಿದರು. ಕೊರಟಗೆರೆ ತಾಲೂಕಿನ CN ದುರ್ಗ ಹೋಬಳಿ ಜಟ್ಟಿ ಅಗ್ರಹಾರ ಗ್ರಾಮದ VSSN ಸೊಸೈಟಿ ಮುಂಭಾಗದಲ್ಲಿ ನಿರ್ದೇಶಕರು ಮತ್ತು ಸಿಬ್ಬಂದಿಯೊಂದಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿ DCC ಬ್ಯಾಂಕ್ ಜಿಲ್ಲೆಯಲ್ಲಿ ಸಾಕಷ್ಟು ರೈತಪರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದೆ, ಸರ್ಕಾರವು ರಾಜಕೀಯ ದ್ವೇಷದಿಂದ ರೈತರಿಗೆ ಬೆನ್ನೆಲುಬುವಾಗಿರುವ DCC ಬ್ಯಾಂಕನ್ನು ಕ್ಷುಲ್ಲಕ ಕಾರಣ ಜಿಲ್ಲಾ ಕಮಿಟಿಯನ್ನು ವಜಾ ಮಾಡಿ ಜಿಲ್ಲಾಧಿಕಾರಿಗಳಿಗೆ ವಹಿಸಿರುವುದು ರೈತರಿಗೆ ಬರಗಾಲದಲ್ಲಿ ಇನ್ನೂ ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದರು. ಬ್ಯಾಂಕಿನ ಅಧ್ಯಕ್ಷರಾಗಿದ್ದ KN ರಾಜಣ್ಣನ್ ಅವರು ಬ್ಯಾಂಕನ್ನು ಉತ್ತಮವಾಗಿ ನಡೆಸಿಕೊಂಡು ಬರುತ್ತಿದ್ದರು, ಆದರೆ ಅದನ್ನು ಇಡೀ ಜಿಲ್ಲೆಯ ಕಾರ್ಯಗಳಲ್ಲಿ ಒತ್ತಡದಲ್ಲಿ ಇರುವ ಜಿಲ್ಲಾಧಿಕಾರಿಗಳಿಗೆ ವಹಿಸಿರುವುದು ಸರ್ಕಾರದ ಯೋಚನೆ ಇಲ್ಲದ ಆತುರ ನಿರ್ಧಾರವಾಗಿದೆ. ಕೂಡಲೇ ಸರ್ಕಾರವು ಆದೇಶವನ್ನು ಹಿಂಪಡೆದು DCC ಬ್ಯಾಂಕನ್ನು ಹಳೆಯ ಕಮಿಟಿಗೆ ನೀಡಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಒತ್ತಾಯಿಸಿದರು. ಈಗ ಅದನ್ನು 1,000 ಕೋಟಿ ರೂಪಾಯಿ ತಗೊಂಡೋಗಿದ್ದಾರೆ. ರೈತರು ಸಂಕಟದಲ್ಲಿದ್ದಾಗ ದನಕರುಗಳಿಗೆ ಸರ್ಕಾರದಿಂದ ಏನೋ ಮೇವನ್ನು ಒದಗಿಸಿದ್ರು, ಆ ದನಕರು ಹೊಡ್ಕೊಂಡು ಹೋದಂಥ ರೈತರಿಗೆ ತಿಂಡಿ ಊಟದ ವ್ಯವಸ್ಥೆಯನ್ನು ಕೂಡ ಒದಗಿಸ್ಕೊಟ್ರು. ಅದನ್ನು ಮಾಡಿದ್ದು ನಮ್ಮ ತುಮಕೂರು ಜಿಲ್ಲೆ DCC ಬ್ಯಾಂಕಲ್ಲಿ. ಆಮೇಲೆ ಇಡೀ ಹೋಬಳಿ ಮಟ್ಟದಲ್ಲಿ ಸುಸಜ್ಜಿತವಾದ ಬಿಲ್ಡಿಂಗ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ DCC ಬ್ಯಾಂಕ್ ವತಿಯಿಂದ. ಆಮೇಲೆ ಯಾವುದೇ ರೈತ ಸಾಲ ಮಾಡಿ ಸತ್ತರೆ ಸಂಪೂರ್ಣ ಸಾಲ ಮನ್ನಾ ಮಾಡಿ ಆ ತೀರುವಳಿ ಪತ್ರನ ಅವರು ಮೃತಪಟ್ಟಂಥ ರೈತರ ಕುಟುಂಬಕ್ಕೆ ಕೊಟ್ಟಂಥ ಏಕೈಕ ವ್ಯಕ್ತಿ. ಇಂಥವ್ರ ಮೇಲೆ ಈ ಸರ್ಕಾರ ಪಿತೂರಿಯನ್ನು ಮಾಡಿ ಏನು ಸೂಪರ್ ಸೀಡ್ ಮಾಡಿದೆ ಅದನ್ನು ಈಗಲೇ ಹಿಂಪಡಿಬೇಕು, ಪಡೆದೇ ಹೋದರೆ ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ. VSSN ಉಪಾಧ್ಯಕ್ಷ ತಿಮ್ಮಪ್ಪ, ನಿರ್ದೇಶಕರಾದ ವೆಂಕಟಪ್ಪ, ಮಹೇಶ್, PH ಆಂಚಿನಪ್ಪ, ಸಣ್ಣಕಾಮಯ್ಯ, ಸಂಜೀವಪ್ಪ, ಜಯರಾಮಯ್ಯ, ಶ್ರೀನಿವಾಸಯ್ಯ, ರಂಗಸ್ವಾಮಯ್ಯ, ರಮೇಶ್, ಗಂಗಣ್ಣ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರಾಮಕ್ಕ, ವಿನೋದ್, ಚಂದ್ರಕುಮಾರ್, ಚೆಲುವರಾಜು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಚಿಕ್ಕಮ್ಮ, ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚಿಕ್ಕಮ್ಮ, ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವಿರೋಧ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷೆಯಾಗಿದ್ದ ಶಬಾನಾ ಬಾನು, ಉಪಾಧ್ಯಕ್ಷೆಯಾಗಿದ್ದ ಗೌರಮ್ಮ ನೀಡಿದ ರಾಜೀನಾಮೆ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಸಾಮಾನ್ಯ ಮಹಿಳಾ ಮೀಸಲಿನ ಅಧ್ಯಕ್ಷ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿಯಾಗಿ ಕೋಣನಕೆರೆ ಕ್ಷೇತ್ರದ ಚಿಕ್ಕಮ್ಮ ನಾಮಪತ್ರ ಸಲ್ಲಿಸಿದರು. SC ಮೀಸಲಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಕೋಣ ಮಾದನಹಳ್ಳಿ ಕ್ಷೇತ್ರದ ಪ್ರಕಾಶ್ ಕೂಡ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಬ್ಬರನ್ನು ಅವಿರೋಧ ಆಯ್ಕೆ ಪ್ರಕ್ರಿಯೆಯನ್ನು ತಹಶೀಲ್ದಾರ್ ಎಂ ಮಮತಾ ನಡೆಸಿದರು. ಅವಿರೋಧವಾಗಿ ಆಯ್ಕೆಯಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷೆ ಚಿಕ್ಕಮ್ಮ, ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಮೂಲಭೂತ ಸವಲತ್ತು ಒದಗಿಸಲು ಎಲ್ಲಾ ಸದಸ್ಯರ ವಿಶ್ವಾಸ ಗಳಿಸಿ ಶಾಸಕ SR ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ನಡೆಸುತ್ತೇನೆ. ಪ್ರಸ್ತುತ ತಲೆದೂರುವ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕೂಡಲೇ ತುರ್ತು ಕ್ರಮ ಕೈಗೊಳ್ಳುವ ಜನತೆ ಸರ್ಕಾರಿ ಸವಲತ್ತುಗಳನ್ನು ಅರ್ಹ ಫಲಾನುಭವಿಗಳಿಗೆ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಒಂದು
ಚುನಾವಣಾ ಇದಿರೋದ್ರಿಂದ ಇವತ್ತು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿ ನಮ್ಮ ಕಂಬೇರಟ್ಟಿ ಚಿಕ್ಕಮ್ಮನವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಹಾಗೆ ಕೋಣೆಮದ್ನಹಳ್ಳಿ ಪ್ರಕಾಶ್ ಅಂತ ಹೇಳ್ಬಿಟ್ಟು ಅದ ನಾನು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇವೆ. ಹಾಗೆಯೇ ಇವತ್ತು ಏನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ಆಜುಬಾಜು ಭಾಗದ ಏನು ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆಗಿದ್ದೇವೆ. ಇರುವ ಅವಧಿಯಲ್ಲಿ ನಾವು ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಹೆಸರು ತಗೋಬೇಕು ಅಂತೇಳಿ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಕಂದಾಯ ನಿರೀಕ್ಷಕ ಆರ್ಜಿ ನಾಗಭೂಷಣ್, ಚುನಾವಣಾ ಸಹಾಯಕ ಕೆವಿ ನಾರಾಯಣ್, ಪಿಡಿಒ ವೆಂಕಟರಂಗಯ್ಯ ಇದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪಣಗಾರ್ ವೆಂಕಟೇಶ್, ಜುಂಜಯ್ಯ, ರಾಜಣ್ಣ, ಎನ್ಎ ನಾಗರಾಜ್, ನಾಗಭೂಷಣ್, ಧರ್ಮೇಗೌಡ, ಹರ್ಷ ಸೇರಿದಂತೆ ಹಲವು ಮುಖಂಡರು ನೂತನ ಅಧ್ಯಕ್ಷ ಚಿಕ್ಕಮ್ಮ ಅವರನ್ನು ಅಭಿನಂದಿಸಿದರು. ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.